नमस्कार वीक्षकरे रिव्यू चानल स्वागत नानु सौख्य गांक चुनाव हत्र आगता कांग्रेस नायकत्व विचार संबंध पट्टे पैपोटी जोर आगे अवकाश सिके शिवकुमार तल हेच्चे एला रीत प्रयत्न सिद्रामय्यनवर तटवन शुरुमे डे वेग के ब्रेक हाकोदे हाईकमांड मूलकवे होस दारिया आय्के नाना नीना जटापटी जोर आगे वेरी इंटरेस्टिंग डेवलपमेंट अदर बगे मतनाडोदक्के नानु निम्म मुंदे बंदिद्दीनि मिस माडदे नन्न चानल्न सब्स्क्राइब आगि बेल बटन क्लिक माड्रे एल्ला अपडेट्स निम्मन्न तलुपुत्ते मेकेदाटु पादयात्रेयन्न यावाग डीके प्लान माडिद्रो रूपरेषे रेडी माडिद्रो आवागले अवर नायकत्वक्के ओंदु तूक बंतु सिद्रामय्यनवर जोतेगे नानु कूड सेणसाडबल्ले पक्षदल्लि ननगे नन्नदे आद महत्व इदे अन्नुवंत संदेश सारद्रु हळे मैसूरु भागदल्लि जेडीएस न कोटेयन्न उरुळिसुव मूलक कांग्रेस के अति हेच्चु स्थानगळन्न ತರೋದಿಕ್ಕೆ ನಾನು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಹೈಕಮಾಂಡ್ಗೆ ಅರ್ಥ ಮಾಡಿಸೋದಿಕ್ಕೆ ಹೊರಟರು ಈ ಮೂಲಕ ಕಾಂಗ್ರೆಸ್ನಲ್ಲಿ ಆಲ್ರೆಡಿ ನಡೀತಾ ಇದ್ದಂತಹ ನಾಯಕತ್ವದ ಜಟಾಪಟಿ ಇನ್ನೂ ಜಾಸ್ತಿ ಆಗೋಕೆ ಶುರುವಾಯಿತು ಮೇಕೆದಾಟು ಪಾದಯಾತ್ರೆಯಿಂದ ಡಿಕೆ ಶಿವಕುಮಾರ್ ಶೈನ್ ಆದ್ರೆ ಒಂದಷ್ಟು ಜನ ಕಾಂಗ್ರೆಸ್ ನಾಯಕರು ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿಬಿಟ್ರು ಅನ್ನೋದನ್ನ ನಾವು ಗಮನಿಸಬಹುದು ಈ ಪಾದಯಾತ್ರೆ ಇಷ್ಟೆಲ್ಲ ಜನ ಸೇರಿಸಿಕೊಂಡು ಕರೋನಾ ಟೈಮಲ್ಲಿ ನಡೀಬಾರದು ಉದ್ಘಾಟನೆ ಮಾಡಿ ಮುಂದೂಡಿಕೆ ಮಾಡೋಣ ಅಂತ ಒಂದಷ್ಟು ಜನ ಅಪಸ್ವರ ಎತ್ತಿದ್ದನ್ನು ನಾವು ನೆನಪು ಮಾಡಿಕೊಳ್ಳಬಹುದು ಆ ಪೈಕಿ ಎಂಬಿ ಪಾಟೀಲ್ ರು ಸೇರಿದಂತೆ ಸುಮಾರು ಜನಕ್ಕೆ ಅಸಮಾಧಾನ ಇತ್ತು ಡಿಕೆ ಈ ಪಾದಯಾತ್ರೆಯ ಮೂಲಕ ಸಿಕ್ಕಾಪಟ್ಟೆ ಶೈನ್ ಆಗಿಬಿಡ್ತಾರಲ್ಲ ಅಂತ ಬಹಳಷ್ಟು ದಿನಗಳಿಂದ ಎಂಬಿ ಪಾಟೀಲ್ ಸದ್ದಿಲ್ಲದಂತೆ ಸೈಲೆಂಟ್ ಆಗಿದ್ರು ಆದ್ರೆ ಈಗ ಇದ್ದಕ್ಕಿದ್ದಂತೆ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ನೇಮಕ ಮಾಡಿದೆ ಹೈಕಮಾಂಡ್ ಆ ಮೂಲಕ ಸಿದ್ದು ಕ್ಯಾಂಪ್ ಗೆ ಬಲ ಬಂದಂತಾಗಿದೆ ಸಿದ್ರಾಮಯ್ಯನವರು ಅನಿವಾರ್ಯವಾಗಿ ತನ್ನ ಕ್ಯಾಂಪ್ನ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಬೇಕು ತನ್ನ ಬೆಂಬಲಿಗರಿಗೆ ಪಟ್ಟ ಕಟ್ಟಲೇಬೇಕಾಗಿದೆ ಆಲ್ರೆಡಿ ಬೈ ಎಲೆಕ್ಷನ್ ಟೈಮ್ ಅಲ್ಲಿ ಜಮೀರ್ ಅವರನ್ನ ಮುನ್ನೆಲೆ ಕರ್ಕೊಂಡು ಬಂದ್ರು ಈಗ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಮಾಡುವ ಮೂಲಕ ಎಂಬಿ ಪಾಟೀಲ್ ಗೆ ಮಹತ್ವದ ಸ್ಥಾನಮಾನ ಸಿಕ್ಕಿದೆ ಪ್ರಚಾರ ಸಮಿತಿ ಅಧ್ಯಕ್ಷ ಅಂದ್ರೆ ಅದಕ್ಕೆ ಅದರದ್ದೇ ಆದಂತ ವೇಟೇಜ್ ಇರುತ್ತೆ ಚುನಾವಣಾ ವರ್ಷ ಆಲ್ರೆಡಿ ರಾಜ್ಯ ಚುನಾವಣಾ ಮೂಡ್ ಗೆ ಬಂದಾಗಿದೆ ಈ ಸಂದರ್ಭದಲ್ಲಿ ಪಕ್ಷ ಜನರನ್ನ ಹೇಗೆ ತಲುಪುತ್ತೆ ಪ್ರಚಾರದ ಆಕ್ಟಿವಿಟೀಸ್ ಹೇಗೆ ನಡೀತಾ ಇದೆ ಅನ್ನೋದರ ಕ್ರೆಡಿಟ್ ಅದರ ಪ್ಲಾನ್ ಎಲ್ಲ ಪ್ರಚಾರ ಸಮಿತಿ ಅಧ್ಯಕ್ಷ ಅಂಡರ್ ಬರುತ್ತೆ ಸೋ ಈ ವರ್ಷ ಎಂಬಿ ಪಾಟೀಲ್ ರು ಕಾಂಗ್ರೆಸ್ ನಲ್ಲಿ ಒಂದಷ್ಟು ಶೈನ್ ಆಗೋದಿಕ್ಕೆ ಅವಕಾಶ ಸಿಕ್ಕಂಗಾಯಿತು ಹಾಗೆ ಲಿಂಗಾಯತ ನಾಯಕರಾಗಿರೋದ್ರಿಂದ ಬಿಜೆಪಿ ಅಲ್ಲಿ ಲಿಂಗಾಯತ ನಾಯಕತ್ವದ ಪೈಪೋಟಿ ಜೋರಾಗಿರೋ ಟೈಮ್ ಅಲ್ಲಿ ಎಂ ಬಿ ಪಾಟೀಲ್ ರಿಗೆ ಒಳ್ಳೆ ಸ್ಥಾನಮಾನ ಸಿಕ್ಕಿರೋದು ವೋಟ್ ಬ್ಯಾಂಕ್ ನ ವಿಚಾರದಲ್ಲಿ ಒಂದಷ್ಟು ಹೆಲ್ಪ್ ಆಗುತ್ತೆ ಡಿ ಕೆ ಶಿವಕುಮಾರ್ ಹೇಗೆ ಜೆ ಡಿ ಎಸ್ ನ ಕೋಟಿಯನ್ನು ಅಲುಗಾಡಿಸುವ ಮೂಲಕ ಕಾಂಗ್ರೆಸ್ ಗೆ ಲಾಭ ಮಾಡ್ಕೊಡ್ತೀನಿ ಅಂತ ಹೊರಟಿದಾರೋ ಈ ಕಡೆ ಎಂ ಬಿ ಪಾಟೀಲ್ ಮೂಲಕ ಬಿಜೆಪಿಯ ವೋಟ್ ಬ್ಯಾಂಕ್ ಗೆ ನಾವು ಕೈ ಹಾಕ್ತೀವಿ ಅಂತ ಸಿದ್ದು ಟೀಮ್ ರೆಡಿ ಆಗಿದೆ ಸಿದ್ರಾಮಯ್ಯನವರು ನನ್ನ ಆಟ ಈಗ ಶುರು ಅಂತ ಅಖಾಡ ಕೇಳ್ತಿದ್ದಾರೆ ಶಿಷ್ಯನಿಗೆ ಪಟ್ಟ ಕಟ್ಟುವ ಮೂಲಕ ಎಂ ಬಿ ಪಾಟೀಲ್ರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೇ ಸಿಗಬಹುದು ಯಡಿಯೂರಪ್ಪನವರು ಕೆಳಗಿಳಿದಿರೋದ್ರಿಂದ ಲಿಂಗಾಯತ ಸಮುದಾಯವನ್ನು ಸೆಳೆಯೋದಿಕ್ಕೆ ಏನೋ ಲೆಕ್ಕಾಚಾರ ಎಲ್ಲ ಇತ್ತು ಆದರೆ ಸದ್ಯಕ್ಕೆ ಅಂಥ ಅವಕಾಶ ಅಂತೂ ಇದ್ದಂಗಿಲ್ಲ ಯಾಕಂದರೆ ಡಿ ಕೆ ಒಂದು ಮಟ್ಟಕ್ಕೆ ಸ್ಟ್ರಾಂಗ್ ಆಗಿ ಕೂತು ಬಿಟ್ಟಿದ್ದಾರೆ ಆದರೆ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರೋದು ತಕ್ಕ ಮಟ್ಟಿನ ಬಲ ಬಂದಂತಾಗಿದೆ ಸಿದ್ದು ಶಿಷ್ಯನಿಗೆ ಸೊ ಈ ಮೂಲಕ ಡಿ ಕೆ ವೇಗಕ್ಕೆ ಬ್ರೇಕ್ ಹಾಕೋದು ಐಡಿಯಾ ಈಗ ಒಂದು ಹಂತಕ್ಕೆ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಜಟಾಪಟಿ ಬಹಳ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಮತ್ತು ಚುನಾವಣೆ ಹತ್ರ ಆದ ಹಾಗೂ ಇದು ಜಾಸ್ತಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು